ನಮ್ಮ ಗಣಿ ಬಿಕಾಮ್ ಪಾಸ್ ಅನ್ನೋ ಸಿನಿಮಾದಲ್ಲಿರುವಂಥ ಕತೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಕತೆ ಇದು. ಎಸ್ಪೆಷಲಿ ಯಂಗ್ಸ್ಟರ್ಸ್ ಏನಿದ್ದಾರೆ, ಕಾಲೇಜ್ ಹುಡುಗರು ಏನಿರ್ತಾರೆ, ಅವರೆಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ನಾನು ಎರಡು ಥರ ಕಾಣಿಸ್ಕೊಂಡಿದ್ದೀನಿ, ಎರಡು ಬೇರೆ ಟೈಮ್ ಲೈನಲ್ಲಿ. ಒಂದು ಸ್ಕೂಲ್ ಹುಡುಗಿ ಪಾತ್ರ, ಸೊ ಅದನ್ನು ಮಾಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ಕೂಲ್ ಯೂನಿಫಾರ್ಮ್ ಹಾಕ್ಕೊಂಡು ಅಥವಾ ಎರಡು ಜಡೆ ಕಟ್ಕೊಂಡು ನೀನು ತುಂಬ ಕ್ರಿಸ್ಪ್ ನೀಟಾಗಿರುವಂಥ ಯೂನಿಫಾರ್ಮ್ ಹಾಕ್ಕೊಂಡು ಮಾಡೋದೇ ಒಂಥರ ಖುಷಿ ಆ ಸ್ಕೂಲ್. ಗಲಾಟೆ ಇದೆ ಅಲ್ವಾ ಎಲ್ಲ ಕಡೆ ಅದಕ್ಕೆ. ಸೊ ಎಸ್, ಸ್ಕೂಲ್ ಹುಡುಗಿ ಪಾತ್ರ ಮಾಡೋಕ್ಕೆ ತುಂಬ ಖುಷಿಯಾಯಿತು ನನಗೆ. ಬಿಕಾಸ್ ವಾಪಸ್ ಸ್ಕೂಲ್ ಹೋಗುವಂಥ ಮೆಮ್ರೀಸ್ ಜೊತೆಗೆ ಅಲ್ಲಿರುವಂಥ ಸ್ಕೂಲ್ ಟೈಮಲ್ಲಿ ಇರುವಂಥ ಒಂದು ತುಂಟುತನ ಆಗಿರಲಿ, ಆ ಇನ್ನೋಸೆನ್ಸ್ ಆಗಿರಲಿ, ಆ ಪಾತ್ರದಲ್ಲಿ ಕ್ಯಾರಿ ಮಾಡಬೇಕಾಗಿತ್ತು. ಅದನ್ನು ಅಭಿಷೇಕ್ ಅವರು ಕೂಡ, ನಮ್ಮ ಡೈರೆಕ್ಟರ್ ಕಮ್ ಹೀರೋ, ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಆ ಸೀನ್ಸ್ ಎಲ್ಲ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೊಂದು ಬಂದು ನೆಕ್ಸ್ಟ್ ಸ್ವಲ್ಪ ವರ್ಷದ ನಂತರ ಕಾಣಿಸ್ಕೊಳ್ಳುವಂಥ ಪಾತ್ರ, ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕ್ಯಾರಿ ಮಾಡಿದರು ಅವಳದು. ಎಸ್ಪೆಷಲಿ ಈ ಸಿನಿಮಾ ಒಂದು ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಕೆಲವೊಂದು ಕಾಮಿಡಿ ಟೈಮಿಂಗ್ಸ್ ಆಗಿರಲಿ, ಅದೆಲ್ಲ ಆ ಕರೆಕ್ಟಾಗಿ ಆ ಟೈಮ್ಗೆ ಆ ಡೈಲಾಗ್ ಹೇಳೋದಾಗಿರಲಿ, ಅದು ತುಂಬ ಚೆನ್ನಾಗಿತ್ತು. ನಂದು ಸುಚೇಂದ್ರ ಪ್ರಸಾದ್ ಅವ್ರದ್ದು ಕಾಂಬಿನೇಷನಲ್ಲಿ ಕೆಲವು ಸೀನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಆಫ್ಕೋರ್ಸ್ ಅಭಿಷೇಕ್ ಅವ್ರ ಜೊತೆ ಆ ತುಂಬ ಒಂದು ಸ್ಟಬರ್ನ್ ಕ್ಯಾರೆಕ್ಟರೈಸೇಷನ್ ಮಾಡಿದರು ನಂದು. ಸೊ ಐ ಥಿಂಕ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಾವು ಸ್ಕ್ರೀನ್ ಮೇಲೆ ನೋಡಿದಾಗಲೂ ಕೂಡ ಆ್ಯಸ್ ಎ ಟೀಮ್ ಎಲ್ರಿಗೂ ಇಷ್ಟ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಬೇರೆ ಥರನೇ ಕಾಣಿಸ್ಕೋತೀನಿ ಆಡಿಯನ್ಸ್ಗೆ. ಸ್ಕೂಲ್ ಯೂನಿಫಾರ್ಮ್ ಹಾಕೊಳ್ಳೋಕ್ಕೆ ಸಣ್ಣ ಹಿನ್ನ ಆಗಬೇಕು ಅಂತ ಏನೂ ಇಲ್ಲ. ನೀವು ಅಲ್ಲೇ ಆಲ್ರೆಡಿ ಒಂದು ಸ್ಟೀರಿಯೋಟೈಪ್ ಕ್ರಿಯೇಟ್ ಮಾಡ್ತಿದ್ದೀರಾ ಹುಡುಗಿರು ಹಿಂಗೆ ಇರಬೇಕು ಅಂತ. ಸೊ ಸ್ಕೂಲಲ್ಲಿದ್ದಾಗ ಹುಡುಗಿರಿಗೆ ಆ ಥರ ಸ್ಟೀರಿಯೋಟೈಪ್ಸ್ ಹಾಕಬೇಡಿ, ಒಂದು ಬಾಡಿ ಇಮೇಜ್ ಈ ಥರನೇ ಇರಬೇಕು ಅಂತ ಹಾಕಬೇಡಿ. ಆ ಇನ್ನೋಸೆನ್ಸ್ ಏನು ಕಾಣಿಸ್ಬೇಕು, ಆ ಯಂಗ್ನೆಸ್ ಏನು ಕಾಣಿಸ್ಬೇಕು ಪಾತ್ರಕ್ಕೆ, ಅದನ್ನು ನಿಭಾಯಿಸಿದ್ದೀನಿ ಅಂತ ನನಗನ್ಸುತ್ತೆ. ಎಲ್ರಿಗೂ ಅನಿಸಿದೆ ಸ್ಕೂಲ್ ಯೂನಿಫಾರ್ಮಲ್ಲಿ ಆ ಏನು ಫೋಟೋ ನಾವು ಫಸ್ಟ್ ಸೋಷಿಯಲ್ ಮೀಡ್ಯಾದಲ್ಲಿ ಬಿಟ್ಟಿದ ತಕ್ಷಣ ಎಲ್ರಿಗೂ ಹಾಗನ್ನಿಸ್ತು. ಸೊ ಆ ಇನ್ನೋಸೆನ್ಸ್, ಆ ಮುಗ್ಧತೆ ಏನು ಮುಖದಲ್ಲಿ ಕಾಣಿಸ್ಬೇಕು, ಅದು ಮೇನ್ ಆಗಿರೋದು. ಸೊ ಐ ಥಿಂಕ್ ಅದನ್ನು ಈ ಕ್ಯಾರೆಕ್ಟರಲ್ಲಿ ನೀವು ನೋಡ್ತೀವಿ. ನನಗೆ ಚಾಲೆಂಜ್ ಅಂತ ಮೇನ್ ಇದ್ದಿದ್ದು ಸ್ಕೂಲ್ ಹುಡುಗಿ ಪಾತ್ರ ಮಾಡಬೇಕಾದ್ರೆ, ಬಿಕಾಸ್ ಆ ಒಂದು ಏನಂತಾರೆ, ನನ್ನಲ್ಲಿ ಇವಾಗಿರುವಂಥ ಮೆಚೋರಿಟಿ ಆ ಕ್ಯಾರೆಕ್ಟರಲ್ಲಿ ಕಾಣಿಸ್ಬಾರ್ದು. ಆ ಇನ್ನೋಸೆನ್ಸ್ ಅಥವಾ ಆ 15 ವರ್ಷದ ಹುಡುಗಿ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಅವ್ರದ್ದು ಮೆಂಟ್ಯಾಲಿಟಿ ಹೇಗಿರುತ್ತೆ, ಅದನ್ನು ಶೋಕೇಸ್ ಮಾಡಬೇಕಾಗಿತ್ತು. ಸೊ ಅದನ್ನು ಪೋರ್ಟ್ರೆ ಮಾಡೋಕ್ಕೆ ಕೆಲವೊಂದು ಸಲ ಕಂಟ್ರೋಲ್ ಮಾಡಬೇಕಾಗುತ್ತೆ, ಬಿಕಾಸ್ ನಮ್ಮ ಇಮೋಷನ್ಸ್ ಆಗಲಿ, ನಮ್ಮ ಎಕ್ಸ್ಪ್ರೆಷನ್ಸ್ ಆಗಿರಲಿ, ನಾವು ಮಾಮೂಲಿಯಾಗಿ ಏನು ಕೊಡ್ತೀವಿ ಆ ಸ್ಕೂಲ್ ಹುಡುಗಿಗೆ ತಕ್ಕಂತೆ ಕೊಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಸ್ವಲ್ಪ ತುಂಬ ಸ್ಟಬರ್ನ್ ಆಗಿರುವಂಥ ಕ್ಯಾರೆಕ್ಟರ್. ಸೊ ಆ ಥರ ಪೋರ್ಟ್ರೆ ಮಾಡಿರೋದ್ರಿಂದ ಒಂದು ಸ್ಟಬರ್ನೆಸ್ ಜೊತೆ ಒಂದು ಇನ್ನೋಸೆನ್ಸ್ ಜೊತೆಗೆ ಆ ಥರ ಒಂದು ಪಾತ್ರ ಪ್ಲೇ ಮಾಡೋಕ್ಕೇ ಬೇರೆ ಥರ ಇತ್ತು ನನಗೆ. ಬಿಕಾಸ್ ಒಂದೇ ಸಿನಿಮಾದಲ್ಲಿ ಎರಡು ಥರ ನಾನು ಯಾವತ್ತೂ ಕಾಣಿಸ್ಕೊಂಡಿರಲಿಲ್ಲ. ಸೊ ನಮ್ಮ ಗಣಿ ಸಿನಿಮಾದಲ್ಲಿ ಈ ಥರ ನನಗೆ ಒಂದು ಅವಕಾಶ ಸಿಗುತ್ತೆ. ಡೈರೆಕ್ಟರ್ಗೆ ಟಿಪ್ಸ್ ಅಂತ ನಾನು ಕೊಡೋಕ್ಕಾಗಲ್ಲ, ನಾನೇನು ಒಂದೇ ಒಂದು ಕಿರುಚಿತ್ರ ಮಾಡಿರೋದಷ್ಟೇ, ಇನ್ನೂ ಸಾಕಷ್ಟು ಕಲಿಯೋದು ನನಗಿದೆ. ಬಟ್ ಆಫ್ಕೋರ್ಸ್ ನಾನು ಇನ್ಪುಟ್ಸ್ ಪ್ರತಿ ಸಲ ಕೇಳ್ತಾ ಇದ್ದರು, ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ ಅಂತ. ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನನ್ನ ಇನ್ಪುಟ್ಸ್ ಕೂಡ ಕೇಳ್ತಾ ಇದ್ರು ಅವರು. ಸೊ ಸೆಟ್ಟಲ್ಲಿ ಆ್ಯಸ್ ಎ ಟೀಮ್ ನಾವು ವರ್ಕ್ ಮಾಡಿದ್ರಿ, ಪ್ರತಿಯೊಬ್ಬರ ಹತ್ರನೂ ಇನ್ಪುಟ್ಸ್ ತಗೊಂಡು ವರ್ಕ್ ಮಾಡ್ತಾ ಇದ್ರು. ಏನಾದರೂ ಸಜೆಷನ್ಸ್ ಇದ್ದರೆ ನಾನು ಕೊಡ್ತಾ ಇದ್ದೆ, ಬಟ್ ಅದನ್ನು ಅವರು ತಗೊಳ್ಳೇಬೇಕು ಅಂತ ಏನೂ ಇಲ್ಲ, ನಾನು ಹೊಸದಾಗಿ ಕಲಿತಾ ಇದ್ದೀನಿ ಎಲ್ಲನೂ ಕೂಡ. ಸೊ ಕಾಳಜಿ ಮಾಡಿದ ನಂತರ ನನಗೆ ಒಂದು ಏನು ರಿಯಲೈಸ್ ಆಗಿದೆ ಅಂದರೆ, ಇವತ್ತು ಕೂಡ ನಾನು ಇನ್ನೆರಡು ಸಿನಿಮಾ ಮಾಡ್ತಿದ್ದೀನಿ, ಧರಣಿ ಮಂಡಲ, ಮಧ್ಯದೊಳಗೆ, ಮತ್ತು ಹೊಂದಿಸಿ ಬರೀರಿ, ಎಲ್ಲರೂ ಕೂಡ ನನ್ನದು ಸಜೆಷನ್ ಅಥವಾ ಒಪಿನಿಯನ್ ಕೇಳ್ತಾರೆ. ಸೊ ಒಂಥರ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ಒಂದು ಸಿನಿಮಾ ಜೊತೆ ವರ್ಕ್ ಮಾಡಬೇಕಾದ್ರೆ ಆ್ಯಸ್ ಎನ್ ಆ್ಯಕ್ಟರ್.